ಅದ್ದೂರಿಯಾಗಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ. ಮಹರ್ಷಿ ವಾಲ್ಮೀಕಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಶಾಸಕ ಟಿ ರಘುಮೂರ್ತಿ ಹೇಳಿಕೆ. ಪರಿವರ್ತನೆ ಜಗದಾನ್ಯಮ, ಲೋಕ ಕಲ್ಯಾಣದ ಉದ್ದೇಶದಿಂದ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನು ರಚಿಸಿದ್ದಾರೆ. ಸಮಾಜದಲ್ಲಿ ಸಮಾನತೆ ಮತ್ತು ಸಹಬಾಳ್ವೆಯನ್ನ ಬಯಸಿದವರು ಎಂದು ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟರು. ಇವರು ನಗರದ ಶ್ರೀ ವಾಲ್ಮೀಕಿ ಕಲ್ಯಾಣ ಮಂಟಪದ ವಾಲ್ಮೀಕಿ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳಿವೆ. ಈ ತಾರತಮ್ಯ ಹೋಗಲಾಡಿಸಬೇಕಾದ್ರೆ ಬುದ್ಧ ಬಸವಣ್ಣನವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆಯಬೇಕು. ಜಾತಿ ವ್ಯವಸ್ಥೆ ಹೋಗಿ ನೀತಿ ವ್ಯವಸ್ಥೆ ಜಾರಿಗೆ ಬರಬೇಕು. ಕರ್ನಾಟಕ ಇತಿಹಾಸ ಎಂದರೆ ಅದು ನಾಯಕ ಜನಾಂಗದ ಇತಿಹಾಸ. ಶಿವಭಕ್ತರ ಬೇಡರ ಕಣ್ಣಪ್ಪ, ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕ ಬುಕ್ಕ, ಚಿತ್ರದುರ್ಗದ ಪಾಳೆಗಾರರು, ಹೀಗೆ ಹಲವಾರು ಸಮಾಜಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ. ವಾಲ್ಮೀಕಿ ಸಮುದಾಯದಲ್ಲಿ 357 ಉಪಜಾತಿಗಳಿದ್ದು ಅವುಗಳೆಲ್ಲವಕ್ಕೂ ಸಮಾನ ನ್ಯಾಯ ಸಿಗಬೇಕು ಎಂದು ಹೇಳಿದರು. ಇದೇ ವೇಳೆ ಸಮುದಾಯದ ಎಲ್ಲ ಮುಖಂಡರು ಪಕ್ಷ ಭೇದ ಮತ್ತು ಒಟ್ಟಾಗಿ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಬಿಜೆಪಿ ಮುಖಂಡ ಕೆಟಿ ಕುಮಾರಸ್ವಾಮಿ, ತಹಸೀಲ್ದಾರ್ ರೆಹಾನ್ ಪಾಷಾ, ನಗರಸಭಾ ಸದಸ್ಯೆ ಕವಿತಾ ಬೋರಯ್ಯ ಮಾತನಾಡಿದರು. ಸಮಾರಂಭದಲ್ಲಿ ಕಲೆ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅದ್ದೂರಿಯಾಗಿ ಡಿಜೆ ಸತ್ತಿನೊಂದಿಗೆ ವಾಲ್ಮೀಕಿ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಜಯತುಂಬಿ, ಉಪಾಧ್ಯಕ್ಷ ಸುಜಾತ, ನಗರಸಭಾ ಸದಸ್ಯರಾದ ಸುಮಾ ಬರ್ಮಯ್ಯ, ಶಿವಕುಮಾರ್, ಶ್ರೀನಿವಾಸ್, ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಮಾಜಿ ಸಚಿವರು ಏನಿದ್ರು ಅವರ ಮುಖಾಂತರ ನಮ್ಮ ಸರ್ಕಲನ ಸರ್ಕಾರದಿಂದ ಒಪ್ಪಿಗೆಯನ್ನ ಪಡೆದು ಈಗಾಗಲೇ ಬಳ್ಳಾರಿ ರಸ್ತೆಯಲ್ಲಿ ನಾವು ಸರ್ಕಲನ ಮುದ್ರಾಣಿ ಕೊಡಿಸಿದ್ದೀವಿ. ಈಗಾಗಲೇ ಸರ್ಕಲನ ಸ್ಥಾಪನೆ ಆಗಿದೆ. ಆದ್ರೆ ಅದಕ್ಕೆ ಬೇಕಾದಂತ ಭಾವಚಿತ್ರ ಅನಾವರಣ, ಆ ಭಾವಚಿತ್ರ ಅನಾವರಣವನ್ನ ಅದಕ್ಕೆ ಅದು ಬಹುಶಃ ಅದು ಲೀಗಲ್ ಅಲ್ಲ, ಭಾಷೆದಲ್ಲಿ ಬಹಳ ಹೇಳಿಕ್ ಆಗಲು ಆಶಯದಂತೆ ಇರ್ಬೋದು. ನಾವೇನು ಮದಕರಿ ವಿದ್ಯಾಸಂಸ್ಥೆ ನಮ್ಮ ನಾಯಕ ಕಮಿಟಿಯ ಜೊತೆಗೆ ಎಲ್ಲ ಸದಸ್ಯರನ್ನ ನಾವೀಗಾಗಲೇ ಬೇರೆ ಸಂದರ್ಭದಲ್ಲಿ ಇಲ್ಲಿ ಕಳೆದ ಬಾರಿ ಒಂದು ಕಾರ್ಯಕ್ರಮ ನಡೆದಿ ನಾವು ವೇದಿಕೆಗಳಲ್ಲಿ ಅವರಿಗೆ ವಿಧಾನ ಮಾಡಿದ್ವಿ, ಅವರಿಗೆ ಮದುವೆಯನ್ನು ಸಲ್ಲಿಸಿದ್ವಿ, ಜೊತೆಗೆ ಖಾಸಗಿಯಾಗಿ ಹೇಳಿದ್ವಿ, ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಬಹುಶಃ ಖಂಡಿತವಾಗ್ಲು ಮುಂದಿನ ಮದಕರಿ ಜಯಂತಿಯ ಜಯಂತೋತ್ಸವ ಸಂದರ್ಭದಲ್ಲಿ ಚಳ್ಳಕೆರೆಯಲ್ಲಿ ಮದಕರಿಯ ಮದಕರಿ ನಾಯಕರ ಅನಾವರಣ ಬೀಳುತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳ್ತಾ ಎಲ್ಲ ನಾವು ಪಕ್ಷಾತೀತವಾಗಿ ರಾಜಕಾರಣದಲ್ಲಿ ರಾಜಕೀಯವಾಗಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ. ಆದರೆ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಇತಿಹಾಸವನ್ನು ಉಳಿಸಿ ಕ್ರಮಬದ್ಧರಾಗಿ ಆ ಒಂದು ಭಾವಚಿತ್ರವನ್ನ ಮುಂದಿನ ಮದಕರಿಂದ ಜನ ಜಯಂತ್ಯೋತ್ಸವ ರಾಜವಿ ಮದಕರ ಜಯಂತ್ಯೋತ್ಸವ ನಮ್ಮ ಭೂಮಿಯಲ್ಲಿ ನಾವು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಶುಭಾಶಯಗಳನ್ನ ಕೋರಿ ಅನಿವಾರ್ಯ ಕಾರಣದಿಂದ ನಮ್ಮ ಸಭೆಯಿಂದ ನಿರ್ಗಮಿಸ್ತೀವಿ. ನಮ್ಮೆಲ್ಲರ ಅಪ್ಪಣೆ ಇದೆ ಅಂತ ಹೇಳಿ ವಾಸ ಯಾರು ಕೂಡ ಮುಖಾಂತರ ವಿಶೇಷವಾಗಿ ನಮ್ಮ ಚಳ್ಳಕೆರೆಗೆ ಸಂಬಂಧಿಸಿದಂತೆ ಇದು ವಿಷ್ಣು ಪ್ರಶಸ್ತಿ ನನಗಾಗಲೇ ಮಾಜಿ ಸಚಿವರಾದಂತಹ ಸನ್ಮಾನ್ಯ ದಿವಂಗತ ತಿಪ್ಪೇಸ್ವಾಮಿ ಸರ್ ಅವರು ಆ ವಾಲ್ಮೀಕಿ ಪ್ರಶಸ್ತಿಗೆ ಭಾಗವಾಗಿದ್ದರು. ಅದರ ಜೊತೆಗೆ ದಿವಂಗತ ಡಿ ಅವರು ಅವರು ಕೂಡ ಇದು ವಿದ್ಯಾಸಂಸ್ಥೆ ಮಕ್ಕಳ ವಿದ್ಯಾಸ ಸಂಸ್ಥೆಗಳನ್ನ ನಡೆಸಿ ಅವರೆಲ್ಲ ಒಂದು ಸಾಧನೆ ಮಾಡುವಂತ ಅವರು ಕೂಡ ಮೊಟ್ಟ ಮೊದಲನೇದಾಗಿ ಬಂದಿದ್ದು. ಅದ ನಂತರ ಈಗ ಚಳ್ಳಕೆರೆ ತಾಲೂಕು ಸಂಬಂಧದಂತೆ ಮತ್ತೆ ನಮ್ಮ MI 80 ಸರ್ ಅವರಿಗೆ ಕಳೆದ ಬಾರಿ MI 80 ಯಾವ ಉಪಾಯ ನಾಯಕ ಮಟ್ಟ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ ಅವರು ಕೂಡ ಪ್ರಶಸ್ತಿ ಬಂದಿದ್ದರು. ಇದು ನಾನಕ್ಕೇನಂತ ಭಾವಿಸ್ತೀನಿ. ನಮ್ಮ ಚಳ್ಳಕೆರೆ ಭಾಗಕ್ಕೆ ಸಂಸ್ಕೃತಿ ನೋಡಿ ಸಾಧನೆ ಮಾಡಲಿಕ್ಕೆ ಬಹುಶಃ ಭಾರತಗಳಿಗೆ ಸಿಗಲಿಲ್ಲ ಅವಕಾಶಗಳು ನಾನು ಸಾಧನೆ ಮಾಡ್ತೀವಿ ಅಂತ. ಆದ್ರೆ ನಾವು ಇದ್ದಂತ ಪರಿಸ್ಥಿತಿಯಲ್ಲೇ ಸಾಧನೆ ಅಂದ್ರೆ ಹಸುಗಳನ್ನ ಮೇಯಿಸಿದ್ರ ಮುಖಾಂತರ ಉಳಿಸ್ಬೇಕು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದ ಕೆಲಸ ಮಾಡಿದ್ದಾರೆ. ಅವರನ್ನ ಕೂಡ ಎಲ್ಲ ಒಂದು ಆ ಒಂದು ಏನು ವಾಲ್ಮೀಕಿ ಪ್ರಶಸ್ತಿ ಆ ಒಂದು ಆಯ್ಕೆ ಸಮಿತಿ ಏನಿದೆ ಅದನ್ನು ಗುರುತಿಸಿ ಅವರು ಕೂಡ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ರೆ ಅದಕ್ಕೆ ಸಲ್ಲಿ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೂ 4 ಜನ ಏನು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಳಗಾವಿ ಗುಲ್ಬರ್ಗ ಇರ್ಬೋದು ಮತ್ತೆ ಕೇಂದ್ರ ಒಟ್ಟು 5 ಜನ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ನಾನು ಈ